ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್ ಡ್ಯಾಮ್ಸ್ ಅಂತ ಹೇಳ್ತಾರೆ ಸೊ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಮಾತ್ರವಲ್ಲದೆ ಕೋಟ್ಯಂತರ ಬಡವರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದಿಸ್ತೇನೆ ಯಾಕೆ ಅಂದರೆ ಶ್ರೀಮಂತರು ವಿರೋಧ ಪಕ್ಷದವರು ಸರ್ಕಾರ ಕೊಡೋ ಅಕ್ಕಿನ ರೇಷನ್ ಥರ ನೋಡ್ತಾರೇನೋ ನನ್ನಂಥ ಕೋಟ್ಯಂತರ ಬಡವರಿಗೆ ಅಕ್ಕಿ ಅಂದರೆ ದೇವರು ಸಭಾಧ್ಯಕ್ಷರೇ ಸೊ ಇವತ್ತ ಅಂತ ಅನ್ನ ಭಾಗ್ಯವನ್ನು ಪ್ರಾರಂಭಿಸಿರೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಸಿ ಸಾಹೇಬರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ಭಾಳಷ್ಟು ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋನು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅವರು ಪ್ರಸ್ತಾಪವನ್ನು ನಾನು ಮೆಚ್ಚುತ್ತೇನೆ ಇವತ್ತು ಡೆಸ್ಟಿನಿ ಆಫ್ ದ ನೇಷನ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು ಸೊ ಕ್ಲಾಸ್ ರೂಮ್ಸ್ನ ನಾವು ಎಂಪವರ್ ಮಾಡಿದ್ರೆ ಈ ದೇಶದ ಭವಿಷ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧಕ್ಕೆ ತಲುಪಿದ್ದೀವಿ ಅಂದರೆ ಇದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸಾಮರ್ಥ್ಯ ಅಂತ ಹೇಳಕ್ ಬಯಸ್ತೇನೆ ಇನ್ನೊಂದು ಸಭಾಧ್ಯಕ್ಷರೇ ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಈ ಇಂಗ್ಲೀಷ್ ಶಿಕ್ಷಣದ ಹಿಂದೆ ಬಿದ್ದಿರ್ತಕ್ಕಂಥ ಭಾಳಷ್ಟು ಜನಕ್ಕೆ ನಾನೊಂದು ಮಾತು ಹೇಳ್ತೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ ಸಭಾಧ್ಯಕ್ಷರೇ ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು ಸೊ ಕನ್ನಡನ ಕರೆಕ್ಟಾಗಿ ಮಾತಾಡಿದ್ರೆ ಈ ದೇಶವನ್ನು ಕಟ್ಟೋ ಕೆಲಸ ಆಗುತ್ತೆ ಈಗ ನಾವು ಐವತ್ತು ವರ್ಷ ತುಂಬುತ್ತಿದೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಆಗಿ ನಾನು ಮತ್ತೊಂದು ವಿಚಾರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಈ ನಾನು ಬಂದಿರೋ ವಿಧಾನಸಭಾ ಕ್ಷೇತ್ರ ಈ ದೇಶದಲ್ಲೇ ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆ ಪದ್ಮಶ್ರೀ ಪದ್ಮಭೂಷಣ ಮೂರು ಪಡೆದ ಜಿಲ್ಲೆ ನಂದು ಕಾಲಜ್ಞಾನಿ ಕೈವಾರ ತಾತನವರಿಗೆ ಜನ್ಮ ಕೊಟ್ಟ ಜಿಲ್ಲೆ ಅಂತ ಅಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ ಇವತ್ತು ನಮ್ಮ ಸರ್ಕಾರ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಖಂಡಿತವಾಗಿ ಅಭಿನಂದಿಸ್ತೀನಿ ನಾನು ರಾಜ್ಯಪಾಲರ ಭಾಷಣದಲ್ಲೂ ಸಾಮತ್ತು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷರೇ ಇವತ್ತು ಬಡವರ ಕುಟುಂಬದಲ್ಲಿ ಇವತ್ತು ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಗ ಲೈಟ್ ಆಫ್ ಮಾಡ್ತಾರೆ ಇವತ್ತು ಮಕ್ಕಳು ಓದ್ತಾರೆ ಪಾಪ ಲೇಟ್ ನೈಟ್ ಓದಬೇಕು ಅಂತ ಇರ್ತಾರೆ ಅವರೆಲ್ಲ ನಿಜವಾಗ್ಲೂ ಕರೆಂಟ್ ಬಿಲ್ ಎಲ್ಲಿ ಜಾಸ್ತಿ ಬರುತ್ತೋ ಅನ್ನೋ ಕಾರಣಕ್ಕೆ ತುಂಬ ಜನ ಸಮ ಆದರೆ ಇವತ್ತು ಗೃಹ ಜ್ಯೋತಿಯಿಂದ ನಾವು ಮನೆಯನ್ನು ಮಾತ್ರ ಬೆಳಕ್ತಿಲ್ಲ ಕೋಟ್ಯಂತರ ವಿದ್ಯಾರ್ಥಿಗಳ ಬದುಕನ್ನು ಬೆಳಗ್ತಿದ್ದೀವಿ ಇಂಥ ಒಂದು ಯೋಜನೆ ತಂದಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಸಭಾಧ್ಯಕ್ಷರೇ ಇವತ್ತು ಪ್ರತಿ ಮನೆಯ ಗೃಹಿಣಿಗೆ ಎರಡು ಸಾವಿರ ರೂಪಾಯಿ ಅಧ್ಯಕ್ಷರೇ ನಾನು ಒಂದು ಹೊತ್ತಿನ ಊಟಕ್ಕೆ ಸ್ಟ್ರಗಲ್ ಮಾಡಿದವನು ನನ್ನ ತಾಯಿ ಚಿಕ್ಕ ಪುಟ್ಟ ಕೆಲಸ ಮಾಡಿ ನಮಗೆ ಅನ್ನ ಹಾಕಿದ್ದಾರೆ ನಮ್ಮನ್ನು ಬೆಳೆಸಿದ್ದಾರೆ ಇವತ್ತೊಂದು ಮನೆಗೆ ಒಂದು ನಲವತ್ತೈವತ್ತು ಕೆ ಜಿ ಹಕ್ಕಿ ಒಂದು ಗುರುವಿನಿಗೆ ಎರಡು ಸಾವಿರ ಬಂದರೆ ಕೋಟ್ಯಂತರ ಕುಟುಂಬಗಳು ನನಗೆ ಗೊತ್ತಿರೋ ಪ್ರಕಾರ ಅವ್ರ ಮಕ್ಕಳನ್ನ ಅವರ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತೆ ಸಭಾಧ್ಯಕ್ಷರೇ